ಬಂಧುಗಳೇ ನಮಸ್ಕಾರ. ನಾವು ಈಗ ಶಿಗ್ಗಾವಿಂದ ಕುಂದಗೋಳದ ಕಡೆ ಹೊರಟಿದ್ವಿ. ದಾರಿಲಿ ತೀರ್ಥ ಅನ್ನುವಂತ ಊರಿಗೆ ಬಂದ್ವಿ. ಇದು ತೀರ್ಥ, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ. ಹೋಗುವಾಗ ಇಲ್ಲೊಂದು ಶಬ್ದ ಮಾಡ್ತಿರುವಂತ ಒಂದು ಯಂತ್ರ ಕಾಣಿಸ್ತು. ಏನು ಅಂತ ವಿಚಾರಿಸಿದಾಗ ಇದು ಏನು ಸೋಯಾಬೀನ್ ಅವರೆ, ಸೋಯಾ ಅವರೆಯ ಜರಡಿ ಹಿಡಿಯುವಂತಹ ಒಂದು ಯಂತ್ರವಲ್ಲದ ಯಂತ್ರ. ಇದು ಯಂತ್ರ ಆದರೆ ಅದಕ್ಕೇನು ಕರೆಂಟ್ ಬೇಕಾಗಿಲ್ಲ, ತಿರ್ಸೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ರೈತರು ಒಂದು ನಿಮಿಷ ಇಲ್ಲಿ ಹಿಡ್ಕೋರಿ. ಏನು ನಿಮ್ಮ ಹೆಸರು? ಅಂಬಿಲಿ ಕರಪ್ಪ, ಕರಪ್ಪ ಬಸಪ್ಪ ಬೆಂಡಿಗೇರಿ. ಇವರು ಸೋಯಾ ಬೆಳೆದಿದ್ದಾರೆ. ಸೋಯಾ ಬೆಳೆದ್ಮೇಲೆ ಅದನ್ನ ಇಳುವರಿ ಇದು ತಗೊಂಡ್ ಬಂದು ಮಣ್ಣು ಬಂದಿದ್ದಕ್ಕೆ ಏನಂತಾರೆ, ಇದನ್ನ ಕಣದಲ್ಲಿ ಹಾಕಿ ಇದೆಲ್ಲ ಬಿಡಿಸಿದ್ದಾರೆ. ಅದರಲ್ಲಿ ಬಹಳ ಸಿಕ್ಕಾಪಟ್ಟೆ, ಒಂದು ಕಾಳಿಗೆ ಒಂದು ಒಂದು ಕಲ್ಲಿನ ತರ, ಹರಳಿನ ತರ ಇದೆ. ಹಾಗಾಗಿ ಇದನ್ನ ಜರಡಿ ಹಿಡಿಯೋದು ತುಂಬಾ ಕಷ್ಟದ ಕೆಲಸ, ಮತ್ತೆ ತುಂಬಾ ಶ್ರಮ ಬೇಡುವಂತ ಕೆಲಸ. ಹಾಗಾಗಿ ಇಲ್ಲಿ ಯಾವ್ದೊಂದು ಸಾವಯವ ಕೃಷಿ ಕೇಂದ್ರ ತಂದ್ರೆ ನೀವು ಅಥವಾ ಎಲ್ಲಿಂದ ತಂದ್ರೆ? ಇಲ್ಲೇ ತಿಮ್ಮಾಪುರ ಆಗತ್ತರ. ಇವರು ಕಾಶಿಂಪುರದಾರೆ. ಹಾ ಹಾ, ಅವರು ಮಾಲಕರ ಅವ್ರ. ಸರಿ ಸರಿ, ತಿಮ್ಮಾಪುರ ಇಲ್ಲೇ ಪಕ್ಕದ ಊರು, ಅದು ಶಿಗ್ಗಾವ್ ತಾಲೂಕಿಗೆ ಬರುತ್ತೆ. ಸಣ್ಣಪ್ಪ ಪವಾರ್ ಅಂತೇಳಿ ಮಾಲಕರಿ. ಹಾ, ಸಣ್ಣಪ್ಪ ಪವಾರ್ ಅನ್ನುವರಿಂದ ಇದನ್ನ ಬಾಡಿಗೆ ತಂದಿದ್ದಾರೆ. ದಿವಸಕ್ಕೆ 1,000 ಬಾಡಿಗೆ. ಸೊ ಹೀಗೆ ಮಣ್ಣು ಕಲ್ಲು ಮಿಶ್ರಿತ ಸೋಯಾ ಅವರೆಯನ್ನ ಇಲ್ಲಿ ಇದಕ್ಕೆ ಮೇಲೆ ಹಾಕ್ತಾರೆ. ಈಗ ಬಿಡ್ರಿ, ಇದರಲ್ಲೂ ಒಂದಷ್ಟು ಸೋಯಾ ಇದೆ, ಆದ್ರೆ ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಅಷ್ಟೇನು ರಿಟರ್ನ್ ಒಳ್ಳೆ ಆಗ್ತಾರೆ. ಆದ್ರೆ ಅದ್ರಲ್ಲೂ ಕೆಲವೊಂದು ಏನು ಅಲ್ಲ, ಒಳ್ಳೆ ಕ್ವಾಲಿಟಿ ಸೋಯಾ ಇಲ್ಲ ಇದರಲ್ಲಿ. ಇಲ್ಲ ಇದರಲ್ಲಿ ಸಣ್ಣ ಕಾಳು, ಆ ಕಡೆ ಬರ್ತಿದ್ದಂತ ಕಾಳಿಲ್ಲ. ಒಂದ್ ರೀತಿ ಜರಡಿ ಇದು ಗುಣ ಸಣ್ಣ, ಇದು ಸಣ್ಣ ಆ ಕ್ವಾಲಿಟಿ ಇಲ್ಲ ಇದು. ಹಾಗಾಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮತ್ತೆ ಹೊಳ್ಳ ಹಾಕಾರೆ. ಅದ್ರಲ್ಲೂ ಒಂದಷ್ಟು ಸಣ್ಣ ಸಣ್ಣ ಹರಳು ಇದೆಯಲ್ಲ, ಅದನ್ನೇನ್ ಮಾಡ್ತೀರ ಹಂಗೆ ತೆಗಿತೀರ? ತೆಗಿತೀರ ಇದು ಆಕ್ಚುಲಿ ಇದು ಸೋಯಾ ಇದೆಯಲ್ಲ ಕರೆಕ್ಟ್ ಅಲ್ಲ. ಸೋಯಾ ಇದರಿಂದ ಏನು ಏನಂತಾರೆ ಅದು ಕಾಳು ಬಿಡಿಸೋವಾಗ ಇಷ್ಟೊಂದು ಮಣ್ಣೆ ಬರುತ್ತೆ ಅಂತ ಕೇಳಿದ್ರಿ? ಅದನ್ನ ಬೇರೆ ಸಮೇತ ಕೇಳಿದ್ರಿ? ಇದು ಮಾತ್ರ ಬಿಡಿಸ್ಕೊಳ್ಳಲ್ಲ ಏನಂತಾರೆ ಅವರೇ, ಕಾಯಿ ಕಾಯಿ ಬಿಡಿಸ್ಕೊಳ್ಳಲ್ಲ. ಗಂಟು ಗಂಟು ಅಂದ್ರ ಅದ ಸರ, ಮಳಿ ಬಾಳ ಆಗಿ ಹುದು ಹಿಡ್ಕೊಂಡ್ಬಿಟ್ಟದ್ರಿ ಸರ. ಅದ ಹಿಡ್ಕೊಂಡು ಜಾಡ್ಸಾಕ್ರು ಹೋಗಲ್ಲದ, ಹಿಂಗಾಗ ಮಿಸಿಗೆ ಹಾಕಿದ್ರು. ಇದು ನೀವು ಬೇರ್ ಸಮೇತ ಕಿತ್ತು ಬೇರ್ಪಡಿಸಿದ್ರೆ ಮಾತ್ರ ನಿಮ್ಗೆ ಕೂಲಿ ಕಡಿಮೆ ಆಗಿಬಿಡುತ್ತೆ. ಇಲ್ಲಾರ ಕಾಳು ತೆಗೆದ ಕಾಯಿ ಕಾಯಿನೇ ಬಿಡಿಸ್ಕೊಂಡು ಮಾಡ್ಬೇಕಾದ್ರೆ ಜಾಸ್ತಿ ಬಹಳ ಬಿಡಿಸಬೇಕಾಗುತ್ತೆ. ಬಹಳ ಅಂದ್ರೆ ಬರುವುದೇ ಇಲ್ಲಿ ಕೈಲಿ. ಅದ ಇದು ಬೇರೆ ಟೈಮ್ ಅಲ್ಲಿ ಆಗಿದ್ರೆ ಇಷ್ಟು ಮಣ್ಣು ಬರ್ತಾ ಇರ್ಲಿಲ್ವಾ? ಈಗ ಮಳೆ ಜಾಸ್ತಿ, ಮಳಿ ಕಮ್ಮಿ ಆಗಿದ್ರು ಸರ, ನೆಲ ಬಿಗಿದ್ರೆ ಅದು ಕಿತ್ಕೊಂಡ್ರೆ ಬೇರ್ ಸಡ್ಲ ಆಗಿಬಿಡುತ್ತೆ. ಹುದುಲ ಅದಾವ, ಜವಳ ಹತ್ತಿಬಿಟ್ಟವ್ರಿ. ಎಷ್ಟು ಎಕರೆ ಹಾಕಿದ್ರಿ ನೀವು? ಇದೊಂದು 2 ಎಕರೆ ಅದ ಅಂದ್ರೆ. ಈಗ 2 ಎಕರೆ ಇಷ್ಟು ಬಂದಿದ್ಯಾ? ಇನ್ನು ಹಿತ್ತಲ ಹಾಕಿವ್ ಸರ್ ಅಲ್ಲಿ. ಹೀಗೆ ನೀವು ಹೆಂಗ್ ಬಡಿತೀರಾ? ಮಿಷನ್ ಹಾಕಿ ಆ ಟ್ರಾಕ್ಟರ್ ಮಿಷನ್ ರೈಲ್ವೆ ಡಬ್ಬಿ ಹೆಂಗಿರುತ್ತೆ, ಮಿಷನ್ ಹಾಕಿದಾಗ ಇದ್ರ ಮಣ್ಣು ಕಾಳ ಏಕಾಗಿ ಬಂದ್ಬಿಡ್ತದೆ. ಮಳಿ ಸಲ ಹೇಳಿದ್ರಿ ಸರ, ದೌಡ್ ಹಾಕೊಂಡ್ಬರೋದು ಒಟ್ಟ. ಆಮೇಲೆ ಇದು ಇದ ಬಹಳ ಒಳ್ಳೆ ಪೌಷ್ಟಿಕಾಂಶ ಇರುವಂತದ್ದು, ಇದನ್ನ ಏನ್ ಮಾಡ್ತೀರಾ? ಮತ್ತ ಹಿಂಗಾರಿ ಪೀಕ್ ಏನ್ ಬಂತಂದ್ರ ಅದ್ರ ಕೊಟ್ಟಾಗ ಅದನ್ನ ಹೇರ್ಕೊಂಡು ಮನಿಗೆ ಬಂದ್ ಹಿತ್ತಲ ಬಣಿ ಒಟ್ಕೊಂತೀವಿ. ದನಕ್ ಬೇಕಾರಿ ನಿಮ್ಮರಲ್ಲೋ ನಿಮ್ಮ ಮನೆಯಲ್ಲೂ ದನಗಳಿದ್ಯಾ? ಎಷ್ಟಿದೆ? ಇಲ್ಲಿ ಅದಾವ ಬರ್ರಿ. ಈಗ ಅದ ಗೊಬ್ಬರ ಐತರ ಚೊಚ್ಚಲ. ಬೆಣ್ಣೆ ಹೆಚ್ಚಾಗುತ್ತೆ.
ಅದ್ರ ನೀವು ಬೆಣೆ ಮಾಡ್ತೀರಾ? ಬೆಣ್ಣಿ ಮಾಡ್ತೇವ್ರಿ ನಾವು. ಎಷ್ಟು ಏನು ಕೆಜಿ ಲೆಕ್ಕದಲ್ಲ ಸೇರ್ ಲೆಕ್ಕದಲ್ಲ? ಎಷ್ಟು ಕೆಜಿ ಎಮ್ಮಿ ಬೆಣ್ಣೆ? 700 ರೂಪಾಯಿ. ಆ ಹಸುದ ಎಮ್ಮೆ ಬೆಣ್ಣೆ ಯಾರು ಯೂಸ್ ಮಾಡಂಗಿಲ್ರಿ, ಕೇಳಂಗಿಲ್ಲ. ನಡೆಯುತ್ತೆ ಈಗ ನಿಮ್ಮ ಮನೇಲಿ ಬೆಣ್ಣೆ ಐತಿ ಈಗ? ಕೊಟ್ಟೇನ್ರಿ ಇವತ್ತು ಮುಂಜಾನೆ ಇಲ್ವಾ, ಒಂದು 1/2 ಕೆಜಿ ಅರ್ಧ ಕೆಜಿ ಇಲ್ವಾ? ಸಮಸ್ಯೆ ತಗೊಳ್ತಾ ಇದ್ವಿ ನಾವು. ಇವತ್ ಗಳಿಗೆ ಸರ ಇಲ್ಲಿ ಮಾಡಿ ಬಿಡ ಸರ್. ಹಿಂಗಾಗಿ ಇದು ಸರ ಬಹಳ ಸಸ್ತಾ ಮಾಡ್ಯಾರ ಈಗ. 4,000 ಐತ್ರಿ ಈಗ. 4,000 ಬೆಂಬಲ ಬೆಲೆನಾ ಅಥವಾ ರೇಟ್ ಮಾರ್ಕೆಟ್ ರೇಟ್? ಇವ್ರಿ ಮಾರ್ಕೆಟ್ ರೇಟ್ ಇನ್ನು ಮಾಡ್ಯಲ್ರಿ ಅವ್ರ. ಇದು ಬೆಂಬಲ ಬೆಲೆ ಸಪೋರ್ಟ್ ಪ್ರೈಸ್. APMCಲಿ ಎಷ್ಟು ತಗೊಳ್ತಿದಾರೆ? ತಗೊಳ್ತಿಲ್ಲ ಅವರು. ಅಲ್ಲಿ ಇನ್ನು ತಗೊಂಡ್ ಹಾಕತಿಲ್ರಿ ಇನ್ನು. ಅಲ್ಲಿ ಹೋದ ವರ್ಷ ಎಷ್ಟು ಕೊಟ್ಟಿದ್ರು? 6,000 ಮಟ ಮಾರಿದ್ರಿ ಸರ್? 6,000 ಮಟ ಮಾರ್ಕೆಟ್ ಅಲ್ಲಿ ಮಾರಿದ್ರ APMCಲಿ ಮಾರಿದ್ರ? APMCಾಗ ಮಾರಿದ್ರಿ 6,000 ಮಟ. 6,000 ನಿಮ್ಗೆ ಇದು ಎಷ್ಟು ಕೊಟ್ರೆ ಬೆಂಬಲ ಬೆಲೆ ಸರ್ಕಾರ ಕೊಡುತ್ತಲ್ಲ, ಎಷ್ಟು ಕೊಟ್ರೆ ನಿಮಗೆ? 6,000 ಮಿನಿಮಮ್ ಕೊಟ್ರೆ ನೀವು ಗಿಡದಿಲ್ಲ, ಗಿಡದಲ್ಲಿ ಇಲ್ಲಾಂದ್ರೆ ಗಿಟ್ಟಲ್ಲ ಬರೀ ಮೈ ಮೇಲಾರ ಇದೆ. ದೀಡ್ ಎಕರೆಗೆ ತರಬೇಕಾದ್ರೆ 15,000 ಹೋಗಿದ್ರೆ. ಈಗ ನಾನು ಕೇಳ್ತಿದ್ದ ಅದೇನೆ, ದೀಡ್ ಎಕರೆ ಮಾಡಿದ್ರಿ ಅಂದ್ರೆ 1.5 ಎಕರೆ, 1.5 ಎಕರೆಗೆ ನಿಮ್ಗೆ ಎಷ್ಟು ಖರ್ಚು ಬಿದ್ದಿತ್ತು? ಉಳುಮೆ, ಬಿತ್ತನೆ, ಕೂಲಿ, ಗೊಬ್ಬರ ಎಲ್ಲಾ ಸೇರಿ ಹತ್ತು ಸಾವಿರ. ಯಾವ್ದಕ್ಕೆ? ಸೋಯಾಬಾನ ಬೀಜ ತರಕ 4,000. 4,000 4,000 1,500 ರೂಪಾಯಿ ಇದ್ದ 2 ಚೀಲ, 3,000 ರೂಪಾಯಿ ಗೊಬ್ಬರದ್ದು. 7,000 ಆತ್ರಿ ಹೊಳಿ ಬಿತ್ತ ಅವಂಗ 2 ಎಕರೆ ಲೆಕ್ಕ ಹಿಡಿದ್ 1,000 ರೂಪಾಯಿ ಅವ್ನದ. 9,000 ಅದಾಗಿಂದ್ರಿ. ಮತ್ತಿದ್ದಕ್ಕೆ ಎಣ್ಣೆ ಹೊಡಿದೈತ್ರಿ, 2,000 ರೂಪಾಯಿ ಎಣ್ಣೆ. 2,000 ಎಣ್ಣೆ ಹೊಡಿಬೇಕ್ರಿ. 11,000 ಹೊಳಿ ಕಳೆ ತಗಸ್ಲಿಲ್ಲ, ಎಣ್ಣೆ ಹೊಡೆದೇವ ಅಂದ್ ಕಳೆ ತಗಸ್ಲಿಲ್ಲ. ಅಷ್ಟ್ರ ಮ್ಯಾಲ ಆದ ಖರ್ಚು ಮಾಡಿತ್ತು ಹೊಳಿ. ಇದನ್ ಕಿಳಾಕ ಮಿಷನ್ಗೆ ಹಾಕಾಕ ಅದಕ್ಕ 16,000 ಆಯ್ತು. ಜಮೀನನ್ನು ಬಿಟ್ಟು ನಿಮ್ ಕೂಲಿ ಬಿಟ್ಟು 26,000 ಬಿದ್ದೈತಿ. ಈಗ ನಿಮಗೆ ಎಷ್ಟು ಕ್ವಿಂಟಲ್ ಬಂದಿದೆ? ಇದು 15 ಅಂದ್ರೆ ಇವತ್ತಿರೋ ರೇಟ್ ಅಲ್ಲಿ 15,60 60 80,000 ಆಗ್ಬೋದು. 6,000 ಮಾರಿದ್ರ ನಿಮ್ಗೆ 60-90,000 ಸಿಗುತ್ತೆ. 60,000 ಈಗ ಅಂದ್ರೆ ಈ ಸಲ ಒಳ್ಳೆ ಬೆಳೆ ಆಗಿದೆ ಅಲ್ವಾ? ಬೆಳೆ ನಷ್ಟ ಆಗಿತ್ತ ನಷ್ಟ ಪರವಾಗಿಲ್ವಾ? 40,000 ನಿಮ್ ಖರ್ಚು ಆಗ್ಲೇ ಹೇಳದಂಗೆ 26,000-28,000 ಬಿದ್ದೈತಿ. ಕೂಲಿ ನಿಮ್ ಕೂಲಿ ಈಗ 40,000-45,000 ಸಿಕ್ಕಿದ್ರೆ ನಿಮ್ ಮನೆಯವ್ರದ್ದು ಕೂಲಿ, ನಿಮ್ ಜಮೀನಿಂದು, ನೆಲದ ಬಾಡಿಗೆ ಅವೆಲ್ಲ ನೋಡಿದ್ರೆ 40,000-50,000 ರೂಪಾಯಿ ಬೇಕು ನಿಮ್ಗೆ. 50,000 ಮೇಲೆ ಏನಾದ್ರು ಬಂದ್ರೆ ಮಾತ್ರ ಅದು ಲಾಭ ಆದಂಗೆ. ನೆಲದ ಬಾಡಿಗೆ 26,000-15,000 40,000. 40,000 ಮೇಲೆ ಸಿಗೋದು ನಿಮ್ ಕೂಲಿ. ಮಾಡ್ಕೊಂಡು ಹೋಗಿ ಜ್ವಾಳ ಕಡ್ಲೆ ಬಿತ್ತೇವೆ ಅದಕ್ಕೆ ಲಾವಣಿ. ಇದು ವರ್ಷಕ್ಕೆ 2 ಸಲ 2 ಬೆಳೆಗೆ ಆಗುತ್ತೆ. ಇದಕ್ಕೊಂದ್ ಸ್ವಲ್ಪ ಅದಕ್ಕೊಂದ್ ಸ್ವಲ್ಪ ವಿಂಗಡಣೆ ಆಗುತ್ತೆ. 6,000 15,000 ಅಂದ್ರೆ 7,000 ಇದೇ ಬೆಳೆಗೆ ಹಾಕೊಂಡ್ರು ನಿಮಗೆ 10-15 ಜ್ವಾಳ ಆಕತಿ ಮನೆಗೆ. ಅಂದ್ರೆ ಬಂದೊಳ ಇವ್ರು ಹೇಳ್ತಿರೋದು 1.5 ಎಕರೆಗೆ ಇವ್ರಿಗೆ 35,000-40,000 ಖರ್ಚು ಬಿದ್ದಿದೆ. ಅಂದ್ರೆ 1 ಎಕರೆಗೆ 25,000 ರೂಪಾಯಿ ಇವರಿಗೆ ಖರ್ಚು ಬೀಳುತ್ತೆ. 1.5 ಎಕರೆಗೆ ಇವ್ರಿಗೊಂದು 15 ಅಂದ್ರೆ ಒಂದು 10 ಎಕರೆ 10 ಕ್ವಿಂಟಾಲು ಅಂದ್ರೆ 40,000-60,000 ತನಕ ಒಳ್ಳೆ ಬೆಲೆ ಇದ್ರೆ 60,000 ರೂಪಾಯಿ 1 ಎಕರೆಗೆ ಸೋಯಾಬೀನ್ ಸಿಗುತ್ತೆ. ಬೆಳೆ ತುಂಬಾ ಬೆಲೆ ಇಲ್ಲ ಅಂದಾಗ 40,000 ತನಕ ಸಿಗುತ್ತೆ. ಅಂದ್ರೆ ಇವ್ರಿಗೆ 25,000 ಮೇಲೆ ಖರ್ಚು ಬಿದ್ದಿದೆ. ಇವರಿಗೆ ಎಷ್ಟು ಆಗ್ಲಿ ಹೇಳದಂಗೆ 40,000 ಅಂದ್ರೆ ಇವರ ಕೂಲಿ ಮನೆಯವ್ರದ್ದು ಇವ್ರದೆಲ್ಲ ಸೇರಿದ್ರೆ ಅದನ್ನ ಒಂದು 10-15,000. ಇದು ತುಂಬಾ ಇದು ರೈತರ ಸಮಸ್ಯೆ. ಅವ್ರದ್ದು ಬಹುತೇಕವಾಗಿ ಅವರು ಹಾಕುವಂತಹ ಅದು ಇನ್ಪುಟ್ ಕಾಸ್ಟ್ ಏನಿರುತ್ತೆ ಅದಕ್ಕೆ ಹತ್ರ ಹತ್ರ ಬರುತ್ತೆ. ಒಳ್ಳೆ ಬೆಳೆ ಆಯ್ತು ಅಂದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ, ಕೂಲಿನೂ ಸಿಗುತ್ತೆ. ಅದ್ರ ಮೇಲೆ ಏನು ಲಾಭದಾಯಕವಾದ ಉದ್ಯೋಗ ಏನು ಅಲ್ಲ. ಇವರೆಲ್ಲೋ ಬೇರೆ ಕಡೆ ಹೋಗಿ ಕೂಲಿ ಮಾಡೋ ಬದಲಿಗೆ ತಮ್ಮದೇ ಹೊಲದಲ್ಲಿ ಮಾಡಿರುವಂತ ಕೂಲಿ ಅದು ಸಿಕ್ಕ ಹಾಗೆ ಸ್ವಲ್ಪ ಅಡಿಷನಲ್ ಬೋನಸ್ ಏನು ಅಂದ್ರೆ ಅದು ಹಸುಗಳಿಗೆ ಹಾಕುವಂತ ಒಟ್ಟು ಇಷ್ಟು. ಇದು ಇದನ್ನ ಹಿಂಗ್ ಮಾಡ್ಕೊಂಡ್ಬಿಡುದ್ರಿ ಇದೆಲ್ಲ ಪಾದರ್ಶಿನ್ರಿ. ಇದಕ್ಕೆ ಬಣವೆ ಇದು ಮೆಕ್ಕೆಜೋಳದ್ರಿ ಮೆಕ್ಕೆಜೋಳದ್ದು ಇದು ಅದ್ ಸಾಮಿದ್ರಿ ಸಾವೆ ಸಾವಿ ಇದು ಅದ ಕಡ್ಲಿ ಹೊಟ್ರಿ ಕಡ್ಲೆ ಹೊಟ್ಟು ಕಡ್ಲೆ ಹೊಟ್ಟು
ಇದು ಈ ಕಡ್ಲೆ ಯಾವ್ದದು ಉಳ್ಳಗಡ್ಡೆ ಉಳ್ಳಗಡ್ಡೆ ಅದು ಇಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಪೌಷ್ಟಿಕಾಂಶ ಇರೋದು ಈಗ ಸದ್ಯ ಅದನ್ನ ಬಿತ್ತದ್ರಿ ಇದನ್ನ ತಕೊಂಡ ಮತ್ತೆ ಸೋಯಾಬೀನ್ ಎಲ್ಲ ಅದ್ರದ್ದು ನೀವು ಚೆನ್ನಾಗಿ ಪರವಾಗಿಲ್ಲ ಒಳ್ಳೆ ರೈತರು ಅಣ್ಣ ತಮ್ಮಂದ್ರ ನೀವು ಹಳೆ ಮಾವ ಚೆನ್ನಾಗಿದ್ದೀರ ಹಳೆ ಮಾವ ಚೆನ್ನಾಗಿರ್ಲಪ್ಪ ಹಾಗೆ ರೀ ಸ್ವಲ್ಪ ನಗ್ನಂತ ಖುಷಿ ಮಾಡಿಕೊಂಡು ಚೆನ್ನಾಗಿ ನಾವು ಮಾಡ್ಕೊಂಡ್ರೆ ಆಳು ನಾವ ಅರಸರು ನಾವ ಏನ್ ಇನ್ನೊಂದ್ಸಲ ಹೇಳಪ್ಪ ಅದು ಆಳು ನಾವ ಅರಸರು ನಾವ ಅದೊಂದೇ ಖುಷಿ ಬೇಕಂದಾಗ ದುಡಿದ ಬ್ಯಾಡ ಅಂದಾಗ ಊಟ ಕಟ್ಕೊಂಡು ಹೋಗಿದ್ದನ್ ಉಂಡ್ ಹೊಲ್ದಾಗ ಮಕ್ಕೊಂಡು ನಿದ್ದೆ ಮಾಡಿ ಬಂದ್ರು ನಮಗ್ ಕೇಳಲ್ಲ ಏನ್ ಹೆಸರು ವಲಮಪ್ಪ ಮುಂದಿನ ಮುಂದೆ ವಲಮಪ್ಪ ಕರೆಪ್ಪ ಬೆಂಡಿಗಿರಿ ಬೆಂಡಿ ಈಗ ನೀವ್ ಹೇಳ್ತಿದ್ರಲ್ಲ ಆಳು ನಾವೇ ಅರಸರು ನಾವೇ ಅಂತ ಆ ಖುಷಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಬೇರೆ ಏನು ಇಲ್ಲ ಸ್ವಾಭಿಮಾನ ಸ್ವಾಭಿಮಾನ ಬಂಧುಗಳೇ ಇದು ಆಗ್ಲೇ ಹೇಳಿದ ಹಾಗೆ ಬಹಳ ಸಿಂಪಲ್ ಆದಂತಹ ಒಂದು ಯಂತ್ರ ಇದು ಇದು ಬಹಳ ಆಸಕ್ತಿ ಅನ್ನಿಸ್ತು ನನಗೆ ಮತ್ತೆ ನಮ್ ಜೊತೆಗೆ ಜ್ಞಾನ ಸಿಂಧು ಸ್ವಾಮಿ ಇದಾರೆ ಬಹಳ ಆಸಕ್ತಿಕರ ಚಿಕ್ಕದ್ ಮಾಡ್ಕೊತೀನಿ ಸರಿ ಇದು ತುಂಬಾ ಯಂತ್ರವಲ್ಲದ ಯಂತ್ರ ಯಾವ್ದು ಮೆಷಿನ್ ಇಲ್ಲ ಏನು ಇಲ್ಲ ಇದು ಏನಂತಾರೆ ಜರಡಿ ಕಸ ಕಡ್ಡಿ ಬೇರ್ಪಡಿಸುವಂತ ಯಂತ್ರ ಥ್ಯಾಂಕ್ ಯು